ಏನ್ ಬಂದಿಂದ ಏನ ಬಾರ್ ಬಾರಿ ಫೋನ್ ಮಾಡ್ತೀಯ, ಯಾರ ನಿನ್ನ? ಮಾಂ ಭಯತ ಸರ್ವತೋ ರಕ್ಷಾ ಸೀಯಂ ವರ್ಧಯಾ ಸರ್ವದಾ ಆರೋಗ್ಯಂ ಧೀಮಿ ದೇವ 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 ನಮಸ್ತುತೆ. ನಮಸ್ಕಾರ ಪಾಪಿಷ್ಟ ಅವರಿಗೆ. ಗೊತ್ತಾಯ್ತಾ ಸರ್ ಯಾರಂತ? ಗೊತ್ತಿಲ್ಲ. ಬೆಳಗಾಂ ಸರ್ ಪ್ರಸಾದ್ ಅಂತ. ಏನ ಪಾಪಿಷ್ಟ ಅನ್ನೋದು. ಹಾ ಸರ್. ಏನ್ ಹೇಳ? ಇಲ್ಲ ಫೋನ್ ಮಾಡಿದೆ ಸರ್, ಹಾಗೆ ಹೌದಾ? ಒಂದೇನೋ ಕೇಳ್ಬೇಕಾಗಿತ್ತು. ಹಾಗೆ ಏನ್ ಕೇಳಂಗಿಲ್ಲ ಇಲ್ಲಿ. ನನ್ನ ಬಗ್ಗೆ ಏನಿಲ್ಲ, ನನ್ನ ಬಗ್ಗೆ ಏನು ಇಲ್ಲ, ಓಕೆ ಹೇಳಿ. ನನ್ನ ಬಗ್ಗೆ ಏನು ಇಲ್ಲ ಸರ್. ಹೇಳಿ. ಯಾರನ್ನು ಗೊತ್ತಾಯ್ತು ಸರ್, ಲಾಸ್ಟ್ ಟೈಮ್ ಒಂದು 3-4 ದಿವಸ ಮುಂಚೆ ಫೋನ್ ಮಾಡಿದ್ನಲ್ಲ, ಅದು ಬೆಳಗಮ್ಮ ಬೈಲೊಂಗಲ್ ಸಂಗೊಳ್ಳ ರಾಯಣ್ಣ ಅಂತೆಲ್ಲ ಹೇಳಿದ್ರಲ್ಲ ಸರ್. ಓಕೆ ಓಕೆ ಓಕೆ. ಗೊತ್ತಾಯ್ತು, ನಾನು ಪ್ರಸಾದ್ ಸರ್ ಮಾತಾಡೋದು. ಏನಂದ್ರೆ ಸಂಧ್ಯಾ ವಂದನೆ ಮಾಡ್ಬೇಕಾ ಮಾಡಬಾರ್ದ ಅಷ್ಟೇ, ಅದೊಂದೇ ಕೇಳ್ಬೇಕಾಗಿತ್ತು. ನನ್ನ ಬೇರೆದವ್ರ ಹತ್ರ ಕೇಳಿದ್ರೆ ನನ್ನ ಡೌಟ್ ಕ್ಲಿಯರ್ ಆಗಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸಂಧ್ಯಾ ವಂದನೆ ಅಂದ್ರೆ ಸಂಧಿ ಕಾಲದಲ್ಲಿ ಮಾಡುವ ವಂದನೆ ಅಂತ. ಓಕೆ. ಸಮಯಕ್ಕೆ ವಿಭಾಗಗಳಿಲ್ಲ. ಸಮಯ ಒಂದು ಕಳಿಂಗರ್ ಹಣ್ಣಿದ್ದಂಗಿರುತ್ತೆ. ಓಕೆ. ನಾವು ಅದನ್ನು ಕತ್ತರಿಸುವಾಗ ಹೇಗೆ ಹಲವು ಭಾಗಗಳಾಗಿ ಕತ್ತರಿಸುತ್ತೇವೋ ಓಕೆ. ಹಾಗೆ ಈ ಸಮಯವನ್ನ ಜ್ಯೋತಿಯ ಅಭ್ಯಾಸ ಜ್ಯೋತಿಷ್ಯದಲ್ಲಿ ಹಲವು ಭಾಗಗಳಾಗಿ, ಊಹನಾ ಭಾಗಗಳಾಗಿ ಕರೆಕ್ಟ್ ಆಗಿ ಜಾಮಿಟ್ರಿಯಿಂದ, ಜ್ಯಾಮಿತಿಯಿಂದ ಭಾಗಿಸಿದ್ದಾರೆ. ಓಕೆ. ಬ್ರಹ್ಮಾಂಡವನ್ನೆಲ್ಲ 12 ಭಾಗ ಮಾಡಿದ್ರು ಒಂದು ಕಡೆ, ಇನ್ನೊಂದು ಕಡೆ 27 ಭಾಗ ಮಾಡಿದ್ರು. 12ರಲ್ಲಿ 27ನ್ನ ಹೊಂದಿಸಿದ್ರು. ಆ 27 ಭಾಗಗಳಲ್ಲಿ ಒಂದೊಂದನ್ನ 4-4 ಭಾಗ ಮಾಡಿದ್ರು. ಹಾಗಾಗಿ 12ರಲ್ಲಿ ಒಂದೊಂದು ಭಾಗದಲ್ಲಿ 9-9 ಭಾಗ ಬರುತ್ತೆ. ಹೀಗೆ ಸಮಯವನ್ನ ಭಾಗ ಮಾಡಿದ್ರು. ಓಕೆ. ಈ ಭಾಗಗಳ ನಡುವಿನ ಸಂಧಿ ಕಾಲ ಇದೆಯಲ್ಲ, ಇದನ್ನ ಸಂಧಿ ಅಂದ್ರು. ಯುಗ ಯುಗಗಳ ನಡುವೆ ಸಂಧಿ ಇದೆ. ಒಂದು ಯುಗ ಅಂದ್ರೆ 864,000 ವರ್ಷ, 432,000 ವರ್ಷ. ಹೀಗೆ ಯುಗ ಕಲಿಯುಗಕ್ಕೂ ದ್ವಾಪರ ಯುಗಕ್ಕೂ ನಡುವೆ ಒಂದು ಸಂಧಿ ಇದೆ. ಹೀಗೆ ಸಂಧಿ ಭಾಗಿಸ್ತಾ ಹೋದ್ರೆ ಮನ್ವಂತರಕ್ಕೂ ಮನ್ವಂತರಕ್ಕೂ ಸಂಧಿ ಕಾಲ ಇದೆ. ಮನ್ವಂತರದಷ್ಟೇ ಅಗಲವಾದ ಕಾಲ ಅದು. ನಿನ್ನ ಮನೆಗೂ ಪಕ್ಕದ ಮನೆಗೂ ಒಂದು ಸಂಧಿ ಇರುತ್ತೆ, ಅದನ್ನೇ ಸಂಧಿ ಅಂತ ಕರೀತಾರೆ. ಆ ಸಂಧಿ ಹೇಗೆ ನಿನ್ನ ಮನೆಗೂ ಪಕ್ಕದ ಮನೆಗೂ ಇರುತ್ತೋ, ಶಾಲೆಯಲ್ಲಿ ಕುಳಿತ ಒಬ್ಬ ಹುಡುಗನಿಗೂ ಇನ್ನೊಂದು ಹುಡುಗನಿಗೂ ನಡುವೆ ಇರುವ ಸಂಧಿ ಇರುತ್ತೋ ಅದನ್ನ ಸಂಧಿ ಕಾಲ ಅಂತ ಕರೀತಾರೆ, ಸಂಧಿ ಅಂತ ಕರೀತಾರೆ. ಆ ಸಂಧಿ ನಮ್ಮ ಭಾರತ ದೇಶದಲ್ಲಿ ಕೇಸುಗಳಿದೆಯಲ್ಲ ಕೋರ್ಟ್ ಅಲ್ಲಿ, ಶೇಕಡ 20% ಕೇಸುಗಳು ಸಂಧಿ ಕೇಸುಗಳಂತೆ. ಅಂದ್ರೆ ಪಕ್ಕದ ಮನೆಯವ್ರಿಗೂ ಇವ್ರಿಗೆ ಇರುವಂತ ವ್ಯಾಜ್ಯಗಳು. ಅದೇ ಸಂಧಿ ಮಾಡೋದಂತಾರಲ್ಲ ಆ ತರ. ಮತ್ತೆ ಮಾತಾಡ್ಬೇಡ ನೀನು, ಕೇಳ್ಬೇಕಾ ಬೇಡವಾ? ಹೇಳಿ 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 ಅಣ್ಣ ಹೇಳಿ. ಆ ಸಂಧಿ ಎಲ್ಲಿವರೆಗೂ ಹೋಗತ್ತೆ ಅಂದ್ರೆ, ನಿಂಗೆ ಮೊದ್ಲೇ ಒಂದ್ಸಲ ಹೇಳ್ಬಿಟ್ಟಿದೀನಿ, ಇನ್ನೊಂದ್ಸಲ ಹೇಳ್ತೀನಿ. 864,000 ದ್ವಾಪರ ಯುಗ, ಕಲಿಯುಗ 432,000 ವರ್ಷ, ಮತ್ತೆ ತ್ರೇತಾಯುಗ ರಾಮನದು ಕಲಿಯುಗದ 3ರಷ್ಟು, ಕೃತಯುಗ ಕಲಿಯುಗದ 4ರಷ್ಟು. ಈ 4 ಸೇರಿದ್ರೆ ಒಂದು ಮಹಾಯುಗ. ಈ ಮಹಾಯುಗಕ್ಕೂ ಮಹಾಯುಗಕ್ಕೂ ನಡುವೆ ಮಹಾಯುಗದಷ್ಟು ಅಂತರ. 72 ಮಹಾಯುಗ ಸೇರಿದ್ರೆ ಒಂದು ಮನ್ವಂತರ, ಮತ್ತೆ ಮನ್ವಂತರಕ್ಕೂ ಮನ್ವಂತರಕ್ಕೂ ನಡುವೆ ಮನ್ವಂತರದಷ್ಟು ಅಂತರ. ಮತ್ತೆ ಮನ್ವಂತರಗಳು 14 ಸೇರಿದ್ರೆ ಒಂದು ಬ್ರಹ್ಮನಿಗೆ ಒಂದು ದಿವಸ. ಬ್ರಹ್ಮನಿಗೆ ಈಗ 51 ವರ್ಷ ಆಗಿದೆ, 51ನೇ ವರ್ಷ ನಡೀತಾ ಇದೆ. ಹೀಗೆ ಈ ಸಂಧಿ ಎಲ್ಲಿವರೆಗೂ ಹೋಗುತ್ತೆ ಕೆಳಭಾಗದಲ್ಲಿ ಅಂದ್ರೆ, ನಮ್ಮ ಒಂದು ದಿವಸದಲ್ಲಿ 60 ಗಡಿ ಇರುತ್ತೆ. 2.5 ಗಟಿ ಅಂದ್ರೆ ಒಂದು ಹೋರೆ ಆಗುತ್ತೆ. ಒಂದು ಹೋರೆ ಅಂದ್ರೆ ಹವರ್ ಆಯ್ತು ಇಂಗ್ಲಿಷ್ ಅಲ್ಲಿ, ಹಾರ ಆಯ್ತು ಗ್ರೀಸ್ ಅಂಡ್ ಲ್ಯಾಟಿನ್ ಅಲ್ಲಿ. ಆ 12 ಗಂಟೆನೆ 60 ಭಾಗ. 2.5 × 12 ಎಷ್ಟೋ, 12×24. ಆ 2.5 × 24 ಎಷ್ಟೋ, 12×24. ಎರಡೂವರೆ ಇಂಟು 24 ಎಷ್ಟು,
ಅರವತ್ತು ಅಲ್ವಾ, ಅರವತ್ತು ಘಟಿಯಲ್ಲಿ ಮತ್ತೆ ಒಂದು ಘಟಿಯಲ್ಲಿ ಘಟಿಗೂ ಘಟಿಗೂ ಒಂದು ಸಂಧಿ ಇರುತ್ತೆ. ಒಂದು ಘಟಿಯಲ್ಲಿ ಒಂದು ವಿಘಟಿ ಇರುತ್ತೆ, ಅರವತ್ತು ವಿಘಟಿ ಇರುತ್ತೆ, ಆ ವಿಘಟಿ ವಿಘಟಿಗೂ ಸಂಧಿ ಇರುತ್ತೆ. ಒಂದು ವಿಘಟಿಯಲ್ಲಿ ಒಂದು ಲಿಪ್ತ ಇರುತ್ತೆ, ಆ ಲಿಪ್ತ ಲಿಪ್ತಗೂ ಸಂಧಿ ಇರುತ್ತೆ. ಒಂದು ಲಿಪ್ತದಲ್ಲಿ ಒಂದು ವಿಲಿಪ್ತ ಇರುತ್ತೆ, ಆ ವಿಲಿಪ್ತ ವಿಲಿಪ್ತದಲ್ಲೂ ಸಂಧಿ ಇರುತ್ತೆ. ಆ ಒಂದು ವಿಲಿಪ್ತದಲ್ಲಿ ಒಂದು ಪರ ಇರುತ್ತೆ, ಆ ಪರ ಪರಕ್ಕೂ ಸಂಧಿ ಇರುತ್ತೆ. ಆ ಪರದಲ್ಲಿ ಒಂದು ಪರದಲ್ಲಿ ಅರವತ್ತು ತತ್ಪರ ಇರುತ್ತೆ, ತತ್ಪರ ತತ್ಪರಕ್ಕೂ ಸಂಧಿ ಇರುತ್ತೆ. ಹೀಗೆ ಸಂಧಿ ಇಲ್ಲದೆ ಈ ಜಗತ್ತಲ್ಲಿ ಏನೂ ಇಲ್ಲ. ಅರ್ಥ ಆಯ್ತಾ? ಈಗ ಆ ಸಂಧಿ ಎಷ್ಟಿದೆ ಅಂದ್ರೆ, ಒಂದು ಸೆಕೆಂಡ್ ಅಲ್ಲಿ 560,000 ತತ್ಪರಗಳಿದೆ. ಈಗ ಮನುಷ್ಯನ ಜೀವನದಲ್ಲಿ ಸಂಧಿ ಕಾಲ ಅಂದ್ರೇನು? ಸಂಧ್ಯಾ ವಂದನೆ ಮಾಡ್ಬೇಕು ಅಂದ್ರೆ ಪ್ರತಿ ಸಂಧಿ ಕಾಲ ಅಂತ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಸಂಧ್ಯಾ ಅಂದ್ರೆ ಏರುವ ಸೂರ್ಯ, ಇಳಿಯುವ ಸೂರ್ಯ ಒಂದು, ಮುಳುಗುವ ಸೂರ್ಯ ಒಂದು, ಎದ್ದೇಳುವ ಸೂರ್ಯ ಒಂದು, ಮೂರು ಸಂಧಿ ಕಾಲ ಆಯ್ತಾ? ಈ ಸಂಧಿ ಕಾಲದಿಂದ ಸಂಧಿ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಮನುಷ್ಯನಿಗೆ. ಈ ಸಂಧಿ ಕಾಲದಲ್ಲಿ ವಂದನೆ ಮಾಡ್ಬೇಕು ಅಂತ, ಮೂರೇ ವಂದನೆನ ಆಗೋಯ್ತಾ? ಇವಾಗ ಹೇಳು, ಒಂದು ಸೆಕೆಂಡ್ಗೆ ನಾವು 560,000 ವಂದನೆಗಳು ಮಾಡ್ಬೇಕು, ಸಂಧ್ಯಾ ವಂದನೆಗಳು. ಅಂದ್ರೆ ನಮ್ಮ ದೇಹದಲ್ಲಿ ನಿತ್ಯ ಆ ಜಗತ್ ನಿರ್ಗುಣ ನಿರಾಕಾರ ಪರಬ್ರಹ್ಮನ ಸತತ ಜಪವಾಗ್ತಾ ಇರ್ಬೇಕು. ಆ ಜಪವೇ ಪೂಜೆ. ಜಪ ಪ ಜೆ ಜಪ ಪ ಜೆ ಜಪ ಪೂಜೆ ಜಪ ಪ ಜೆ ಪೂಜೆ ಆಗೋಯ್ತಲ್ಲೇನು? ಏನೋ ನೀನ್ ಬಲೆ ಪ್ರಶ್ನೆ ಕೇಳ್ತೀಯ ನೀನು? ಈ ಪೂಜೆ ಆಯ್ತಲ್ಲ, ಜಪ ಇದೆಯಲ್ಲ, ಸಂಧಿಯಿಂದ ಶುರು ಮಾಡೋಣ ಅಂತ ಮಗುಗೆ ಸಂಧಿ. ಓ ಸಂಧಿ ಮಗು ಅನ್ಸುತ್ತೆ, ಪ್ರತಿ ಸಂಧಿಗೂ ನಾನು ನಮಸ್ಕಾರ ಮಾಡ್ಬೇಕು. ಮನೇಲಿರೋ ಸಂಧಿಗೆ ನಮಸ್ಕಾರ ಮಾಡ್ಬೇಕು, ಎಲ್ಲಿ ಸಂಧಿ ಕಾಣಿಸಿದ್ರೆ ಅಲ್ಲಿ ನಮಸ್ಕಾರ ಮಾಡ್ಬೇಕು. ಈ ಸಂಧಿಯಲ್ಲೇ ಜಗತ್ತು ಉತ್ಪತ್ತಿಯಾಗಿದ್ದು ಅಲ್ವಾ? ಹೀಗೆ ಒಂದು ಮನೆಗೆ 54 ದಿಕ್ಪತಿಗಳಿರುತ್ತೆ, ಈಶಾನ್ಯ ಪರ್ಜನ್ಯ ಜಯಂತ ಇಂದ್ರ ಸತ್ತಿಕಾ ವೃಷ ಅಂತರಿಕ್ಷ ಅಗ್ನಿ, ಹೀಗೆ ಎಲ್ಲ ದಿಕ್ಪತಿಗಳು 53 ಇರುತ್ತೆ. ಆ 53 ದಿಕ್ಪತಿಗಳ ನಡುವೆನು ಒಂದು ಸಂಧಿ ಇರುತ್ತೆ. ಅಂದ್ರೆ ಗಣಿತದಲ್ಲಿ ಅಕ್ಷರಕ್ಷರಕ್ಕೂ ಸಂಧಿ ಇರುತ್ತೆ. ಒಂದು ಎರಡು ನಡುವೆ ಸಂಧಿ, ಮೂರು ನಾಲ್ಕು ನಡುವೆ ಸಂಧಿ. ನೀನ್ ಟೈಟ್ ಅದ್ಯಾವ್ದೋ ಒಂದು ಪಿಕ್ಚರ್ ಬಂದಿತ್ತು ನೋಡಿದ್ಯಾ? ಹಲೋ, ಅದ್ಯಾವ್ದು ಫೇಮಸ್ ಆಗಿತ್ತಲ್ಲ ಒಂದು ಮಕ್ಕಳದು, ಅದೇನೋ ದೇವದ್ದು ಅದೆಲ್ಲ ಇತ್ತಲ್ಲ. ಇದನ್ನ ಇದು 6-1 ಅಲ್ವೋ, ಅದ್ಯಾವ್ದೋ ಒಂದು ಹುಡುಗ ಇರ್ತಾನಲ್ಲ, ಫೇಮಸ್ ಆಯ್ತು, ಸೀರಿಯಸ್ ಅಲ್ಲಿ ಬಂತಲ್ಲ ಅದು, ಯಾವ್ದಲ್ಲ ಒಂದ್ ಜಾದು ಎಲ್ಲ ಇರುತ್ತೆ ಅದ್ರಲ್ಲಿ. ಕನ್ನಡನ ಅಲ್ಲ, ಇಂಗ್ಲಿಷ್. ಇಂಗ್ಲಿಷ್ ಫಿಲಂ ಇದು ಒಂದು ಹುಡುಗ ಇರ್ತಾನೆ, ಹಾರರ್ ಮೂವಿ, ಹ್ಯಾರಿ ಪಾಟರ್. ಹ್ಯಾರಿ 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 ಪಾಟರ್ ಅಲ್ಲಿ ನೋಡು, ಹ್ಯಾರಿ ಪಾಟರ್ ಒಂದು ಸ್ಟೇಷನ್ ಇರುತ್ತೆ 9 and off ಅಂತ, ಅಂದ್ರೆ 9ನೇ ಪ್ಲಾಟ್ಫಾರ್ಮ್ಗೂ 10ನೇ ಪ್ಲಾಟ್ಫಾರ್ಮ್ಗೂ ನಡುವೆ ಒಂದು ಸಂಧಿ. ಅಂದ್ರೆ ಆ ಪಿಲ್ಲರ್ ಒಳಗ ಅವನು ನುಗ್ಗಿದ್ರೆ ಒಳಗಡೆ ಹೊಟ್ಟೋಗ್ತಾನೆ ಆ ಲೋಕಕ್ಕೆ. ಹಿಂಗೆ ಹೀಗೆ ಪ್ರತಿಯೊಂದಕ್ಕೂ ಒಂದು ಸಂಧಿ ಇರುತ್ತೆ. ಬಾಲ್ಯದಿಂದ ಯೌವನ, ಜರ ಅಂದ್ರೆ ಮುಪ್ಪು, ಬಾಲ್ಯ ಮತ್ತೆ ಯೌವನಕ್ಕೂ ನಡುವೆ ಒಂದು ಸಂಧಿ ಇರುತ್ತೆ. ಹುಟ್ಟು ಬಾಲ್ಯಕ್ಕೂ ನಡುವೆ ಒಂದು ಸಂಧಿ ಇರುತ್ತೆ. ಯವನಕ್ಕೂ ಜರ ಮುಪ್ಪಿಗೂ ಒಂದು ಸಂಧಿ ಇರುತ್ತೆ, ಮುಪ್ಪಿಗೂ ಸಾವಿಗೂ ಒಂದು ಸಂಧಿ ಇರುತ್ತೆ. ಹೀಗೆ ಜೀವನ ಪರ್ಯಂತ ಸಂಧಿಗಳು ನಮ್ಗೆ ಎದುರಾದಾಗ ಆ ಎಲ್ಲ ಸಂಧಿಗಳನ್ನು ವಂದಿಸುವುದೇ ಸಂಧ್ಯಾ ವಂದನೆ. ಆ ಸಂಧ್ಯಾ ವಂದನೆಯ ಆರಂಭ ಇಲ್ಲಿಂದ ಆಗ್ಬೇಕು. ವಂದಿಸ್ಬೇಕಾ ಬೇಡವ ನಿನಗ್ ಬಿಟ್ಟಿದ್ ಹೋಗಲ್ಲೇ. ಅಲ್ಲ, ನಿಮ್ಮ ನಿಮ್ಮ ಹತ್ರ ಏನು ಕೇಳೋಕಿಂತ ನಿಮ್ ಮಾತ್ ಕೇಳೋಕೆ ನಿಮ್ ಹತ್ರ ಬೈಸ್ಕೊಳಕ್ಕೆ ಅಂತ ಫೋನ್ ಮಾಡೋದು ನಾನು. ಯಾಕಂದ್ರೆ ಒಂಥರ ಏನೋ ಇವತ್ತಿನ ಪೂರ್ತಿ ನಿಮ್ ಹತ್ರ ಒಂದ್ ಒಂದು ನಾ ಒಂದ್ ಮಾತ್ ಬೈಸ್ಕೊಂಡ್ರೆ ದಿನಂಪೂರ್ತಿ ಚೆನ್ನಾಗಿರುತ್ತಾನ. ಇದೊಂದು ಶುರು ಮಾಡಿ, ಹೋಗಲೇ ಇಲ್ಲ ಅಣ್ಣ, ಸೀರಿಯಸ್. ಯಾಕಂದ್ರೆ ಈ ಜಿರಳೆ ಇರುತ್ತಲ್ಲೇನಾ ಅಣ್ಣ, ಇದನ್ನ ರಿಮಾರ್ಕಬಲ್ ಕಾಕ್ರೋಚ್ ಅಂತಾರೆ ಪ್ರಪಂಚದಲ್ಲಿ. ಈ ಜಿರಳೆ ಏನ್ ಮಾಡುತ್ತೆ, ಜಿರಳೆ ಬರಬಾರ್ದು ಅಂತ ನಾವು ಔಷಧಿ ಹಾಕಿದ್ರೆ ಔಷಧಿನೇ ಆಹಾರ ಮಾಡ್ಕೊಂಡ್ಬಿಡುತ್ತದು. ನಾನು ಫೋನ್ ಬರಬಾರ್ದು ಅಂತ ಬೈತಾ ಇದ್ರೆ ನೀನು ಆಹಾರ ಮಾಡಿಸ್ತಾ ಇದೆಯಾ ಕತ್ತೆ? ಹಂಗಲ್ಲಣ್ಣ, ಹಂಗಲ್ಲಣ್ಣ, ಅದೇ ಅದನ್ನೇ ಅಡಿಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತದ, ಏನ್ ಮಾಡಕ್ಕಾಗಲ್ಲ, ಅದನ್ನೇ ಮಾಡ್ಕೊಂಡಿರುತ್ತೆ. ಯಾಕಂದ್ರೆ ಉಳಿಕಿದೆಲ್ಲ ತಿನ್ನೋದ್ ಬಿಟ್ಟು ಅದನ್ನೇ ತಿನ್ನಕ್ ಹೋಗುತ್ತೆ ಆತರ ನಮ್ದು. ಇವಾಗ ಏನ್ ನೀನು ಸಂಧಿ ಕಾಲಕ್ಕೆ ಪೂಜೆ ಮಾಡ್ತೀಯಲ್ವಾ,
ಇಲ್ಲ ಅಣ್ಣ, ಆಕ್ಚುಲಿ ಡೈಲಿ ಮಾಡ್ತಾ ಇದ್ದೆ. ನೋಡ, ನಾನು ಇದೊಂದು ಏನಂತ, ಇದಕ್ಕೆಲ್ಲದಕ್ಕೂ ಒಂದು ದೊಡ್ಡ ಸಂಧಿ ಇದೆ ಈ ಜಗತ್ತಲ್ಲಿ. ಯಾವ್ದು ಹೇಳೋದು, ಈ ಬ್ರಹ್ಮ ಬ್ರಹ್ಮನಿಗಿಂತ ಹೆಚ್ಚು ವಿಷ್ಣು, ವಿಷ್ಣು ಬ್ರಹ್ಮ, ವಿಷ್ಣುವಿನ ನಾಭಿಯಲ್ಲಿ ಹುಟ್ಟಿದ ಆ ವಿಷ್ಣು ಜಗತ್ತನ್ನೆಲ್ಲ ವ್ಯಾಪರಿಸಿ ತುಂಬಾ ಆವರಿಸಿಕೊಂಡಿರೋನು, ವಿಶ್ವವೆಲ್ಲ ವ್ಯಾಪಿಸಿರೋನು ವಿಷ್ಣು. ಆ ವಿಷ್ಣುವನ್ನು ನುಂಗುವಂತದ್ದು ಒಂದಿದೆ, ಯಾವ್ದು ಹೇಳೋದು, ಜಗನ್ಮಾತೆ ಅಂತ ನಾವು ಕರಿತೀವಿ ಹಾಂ. ವಿಜ್ಞಾನ ಅದನ್ನ ಬ್ಲ್ಯಾಕ್ ಹೋಲ್ ಅಂತ ಕರೆಯುತ್ತೆ. ಓಕೆ ಆ ಓಕೆ ಬ್ಲ್ಯಾಕ್ ಹೋಲ್ ಓಕೆ. ಕೂಡ ಒಂದು ಸಂಧಿ ಅಲ್ಲಿನ, ನೀನು ಹುಟ್ಟಿ ಹೌದಣ್ಣ, ಬಂದಿದ್ದು ಸಂಧಿ ಇದೆಯಲ್ಲನ, ಹೌದಣ್ಣ, ಇದು ನುಂಗೋದು ಅದೇ ಸಂಧಿ. ಅದನ್ನೇ ಲೀನ ಅಂತಾರೆ, ಅದನ್ನೇ ಲಿಂಗದಲ್ಲಿ ಲೀನ ಆಗುವುದನ್ನ ಲಿಂಗ ಅಂತ ಕರೀತಾರೆ. ಯಾವುದ್ರಲ್ಲಿ ನಾವು ಹುಟ್ಟಿ ಬಂದ್ವೋ ಅದರಲ್ಲಿ ಲೀನ ಆಗ್ತೀವಿ ನಾವು, ಓಕೆ ಓಕೆ ಅಲ್ವೋ? ನಾವು ತಾಯಿಯಿಂದ ಹುಟ್ಟಿ ಬರ್ತೀವಿ, ಭೂತಾಯಿ ನಮ್ಮನ್ನ ಸೇರಿಸ್ಕೊಂಡ್ಬಿಡುತ್ತೆ ಆರು ಮೂರು ಅಗದು ಹೌದಣ್ಣ. ಅಲ್ಲೇನಾ, ಒಂದರಲ್ಲಿ ಹುಟ್ಟಿದ ಮೇಲೆ ಇನ್ನೊಂದರಲ್ಲಿ ಮುಳುಗ್ಲೇಬೇಕು. ಬಟ್ ಈ ಜಗತ್ತು ಕೂಡ ಒಂದರಲ್ಲಿ ಮುಳುಗ್ತಾ ಇದೆ, ಅದನ್ನೇ ಬ್ಲ್ಯಾಕ್ ಹೋಲ್ ಅಂತ ಕರೀತಾರೆ. ಆ ಇಮ್ಮನೆ ಬ್ಲ್ಯಾಕ್ ಹೋಲ್ ನ ನೋಡೋ ಎಲ್ಲರೂ, ಇದು ಇದು ಮೂಢನಂಬಿಕೆ ಅಂತಾರೆ. ಏನ ಮೂಢನಂಬಿಕೆ, ಲಕ್ಷಾಂತರ ವರ್ಷಗಳ ಹಿಂದೆ ಈ ಬ್ಲ್ಯಾಕ್ ಹೋಲ್ ನ ನಮ್ಮಲ್ಲಿ ಕಾಳಿ ಅಂತ ಕರೆದ್ರು. ಹೌದಣ್ಣ, ಕಾಳಿ ಅಂದ್ರೆ ಏನು ಅರ್ಥ, ಬ್ಲ್ಯಾಕ್ ಕಾಳಿ ಅಂದ್ರೆ ಬ್ಲ್ಯಾಕ್, ಬ್ಲ್ಯಾಕ್ ಹೌದು. ಕಾಲ ಕಾಲ ಮೇಘ, ಕಾಲ ಅಂದ್ರೆ ಕಾಲರಾತ್ರಿ ಅಂದ್ ಆ ಕಾಳಿ ಅಂತ ಕರೆದ್ರು. ಅಂದ್ರೆ ಈ ಎಲ್ಲವನ್ನು ಹೀರುವ ಒಂದು ಸಂಧಿ ಅದು. ಅದಕ್ಕೆ ವಂದಿಸೋದು ಕಲ್ತ್ಕೊಳ, ವಂದಿಸ್ತೀಯ ಬೇಡವಾ? ಮಾಡ್ತಾನ ಅಣ್ಣ, ಏ ನೀ ಬೇಡ ಅಂತ, ಹೇಳಿದ್ದೆ ಬೇಡ ಬೇಡ, ಹೇಳ ಅಣ್ಣ, ಹೇಳ ಏ ಅಣ್ಣ, ಹೇಳ ಅಣ್ಣ. ಏ ನಮಸ್ಕಾರ ಮಾಡಬಾರ್ದು ಹಂಗೆಲ್ಲ ದೇವ್ರಿ, ಸಂಧ್ಯಾ ವಂದನೆಗಳೆಲ್ಲ ಮಾಡಬಾರ್ದು, ಇವೆಲ್ಲ ಮೂಢನಂಬಿಕೆ ಕಣ. ಏಯ್ ಅಣ್ಣ, ಮೂಢನಂಬಿಕೆ ನಂಬಿಕೆಗಳ ಯಾವ್ದು ಅದು? ಅಣ್ಣ, ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ ಅಣ್ಣ. ನಾನು ನಂಬಿಕೆ ವಿರುದ್ಧ, ನಾನು ಸಾರಿ, ನಂಬಿಕೆ ಪರವಾಗಿದ್ದೇನೆ, ಮೂಢನಂಬಿಕೆ ಪರವಾಗಿ ಯಾವುದೂ ಇಲ್ಲ. ಹೌದಾ? ಇಷ್ಟ ಇದ್ರೆ ಮಾಡ್ಬೇಕು, ಇಷ್ಟ ಹೌದಣ್ಣ, ಇದ್ರೆ ಅಷ್ಟೇ ಬಿಡ್ಬೇಕು. ಅಷ್ಟೇ ಅದ್ ಅಷ್ಟೇ ಬಿಟ್ಟು ಅಣ್ಣ. ನೀನ್ ಮಾಡ್ತಾರ ತಪ್ಪು, ಯಾವನವನ ಬುದ್ಧಿಜೀವಿ ಇಷ್ಟ ಬಂದಂಗ ಮಾತಾಡ್ತಾರ, ಅಧ್ಯಯನ ಇಲ್ಲದೆ ಮಾತಾಡ್ತಾರ. ಇಷ್ಟ ಹೌದಣ್ಣ, ಕರೆಕ್ಟ್, ಇದ್ರೆ ಮಾಡ್ಬೇಕು, ಇಷ್ಟ ಇಲ್ದಿದ್ರೆ ಬಿಡ್ಬೇಕು. ಬಿಡಬೇಕು ಯಾವ ಅಷ್ಟೇ ಅಷ್ಟೇ. ಧರ್ಮವನ್ನು ನಾವು ಟೀಕಿಸಬಾರ್ದು. ಹೌದಣ್ಣ, ಹೌದಣ್ಣ, ಅದಕ್ಕೆ ನೋಡು, ಈ ಕೆಲವು ಬುದ್ಧಿಜೀವಿಗಳಿಗೆ ಧರ್ಮನೇ ಇಲ್ಲ. ಎಲ್ಲ ಧರ್ಮಗಳಲ್ಲೂ ದೇವರನ್ನ ವಂದಿಸು ಅಂತ ಹೇಳ್ಕೊಡತ್ತೆ. ಇಷ್ಟ ಇದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಬಿಡ್ಬೇಕು. ಅದ್ ಬಿಟ್ಟು ನೀನ್ ಮಾಡ್ತಾರ ತಪ್ಪು, ಹೆಂಗಿದೆಯೋ ಮೈಯೇ. ಕರೆಕ್ಟ್ ಅಣ್ಣ, ಕರೆಕ್ಟ್. ಇವಾಗ ಹೇಳು, ಸಂಧಿ ಅಂದ್ರೆ ಯಾರು? ಮಹಾತಾಯಿ. ಸಂಧಿ ಅಂದ್ರೆ ಯಾಳು? ಮಹಾಕಾಳಿ. ಸಂಧಿ ಅಂದ್ರೆ ಯಾರು? ನಮ್ಮ ಅಮ್ಮ. ಸಂಧಿ ಅಂದ್ರೆ ಯಾರು? ನನ್ನ ಮಕ್ಕಳ ತಾಯಿ. ಸಂಧಿ ಅಂದ್ರೆ ಯಾರು? ನನ್ನ ಮಗಳು, ಮಗ. ಎಲ್ಲರೂ ಸಂಧಿ ಕಣ. ಪ್ರತಿ ಮನುಷ್ಯನಿಗೂ ಒಂಬತ್ತು ಸಂಧಿಗಳಿರುತ್ತೆ, ಅದನ್ನೇ ನವರಂಧ್ರಗಳು ಅಂತ ಕರೀತಾರೆ. ಇನ್ನು ಫೋನ್ ಮಾಡ್ಬೇಡ, ನೀನು ಬ್ಲಾಕ್ ಮಾಡ್ತಾ ಇದೀನಿ. ಇಲ್ಲ ಅಣ್ಣ, ಬ್ಲಾಕ್ ಮಾಡಿದ್ರೆ ನಾನು ಇದಕ್ಕೆ ಬರ್ತಾನೆ, ಮುಂಬೈಗೆನೆ, ಮುಂಬೈಗೆ ಬರ್ತಾನೆ ನಾನು. ಲಿಮಿಟ್ ಕ್ವಶನ್ಸ್ ಕೇಳಬಾರ್ದು, ನುಂಗ್ಬೇಕು ನೀವು. ನಿಮ್ಗೆ ನಿಮಗೆ ಸಂಧಿಗಳಿಲ್ವೇನಾ? ಒಂದ್ ನಿಮಿಷ, ನೀವು ಬ್ಲಾಕ್ ಮಾಡಿದ್ರೆ ಮತ್ತಷ್ಟು ನನಗೆ ಪಾಸಿಟಿವ್ ಪಾಯಿಂಟ್ ಸಿಕ್ಕಂಗಾಗುತ್ತೆ, ಡೈರೆಕ್ಟ್ ಮನೆಗೆ ಬರ್ತೀನಿ ನಿಮ್ಮ ಹತ್ರ ಕೇಳೋಕಂತೆ. ಫೋನ್ ಇಲ್ಲ, ಮೀಟ್ ಆಗೋಕಾಗೋದ್ರೆ ಸಿಗುತ್ತೆ ನಾನೊಂದು ಅದೊಂದು ಪಾಸಿಟಿವ್. ಬ್ಲಾಕ್ ಅಂದ್ರೆ ಅಗೇನ್ ಖಾಲಿ, ಖಾಲಿ ಇಲ್ಲ ಹೋಲ್. ಬ್ಲಾಕ್ ಹೋಲ್ ಅಂದ್ರೆ ಬ್ಲಾಕ್ ಮಾಡ್ತೀನಿ ಅಂದ್ರೆ ನಿಮ್ಮನ್ನ ನುಂಗುತ್ತೀನಿ ಅಂತ ಅರ್ಥ. ನುಂಗುತ್ತೀನಿ ಅಂದ್ರೆ ನೀವು ನುಂಗುವುದನ್ನು ಕಲ್ತ್ಕೊಳ್ಳಿ ಪ್ರಶ್ನೆ ಅಂತ ಅರ್ಥ. ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ನಾನು ಸ್ವಂತದ್ದು ಯಾವ್ದು ಕೇಳಿಲ್ಲ ಅಣ್ಣ, ಹಾಗೆ ಕೇಳಿದ್ದು. ಯಾಕಂದ್ರೆ ಮಾಡ್ತಿರ್ತೇವಲ್ಲ, ಏನ್ ಯೂಸ್ ಅಂತ ಗೊತ್ತಿಲ್ಲ ನಮ್ಗೆ, ಮಾಡ್ತೇವೆ ಅಂತ ಹೇಳು, ಅದಕ್ಕೆ ಕೇಳಿದೆ. ಕೇಳಲ್ಲ ಪ್ರಶ್ನೆ ಅಂತ ಹೇಳು, ನಾನೇ ನುಂಗುತ್ತೀನಿ ಅಂತ ಹೇಳು. ಇನ್ ಯಾವ್ದೇ ಯಾವ್ದೇ ಪ್ರಶ್ನೆನು ಕೇಳಲ್ಲ, ನಾನೇ ನುಂಗ್ತೀನಿ. ಮತ್ತೊಬ್ರು ಕೇಳಿದ್ರು ಅವ್ರಿಗೂ ನುಂಗಿಸ್ತೀನಿ. ಜಮೀನಲ್ಲಿ ಹೋಗಿ ಬೀಜ ಬಿತ್ತತಿಯನ್ನು, ನಿನ್ ಜಮೀನಲ್ಲಿ ನೀನ್ ಬಿತ್ಕೊಳ್ಳೋ ಹೌದಣ್ಣ, ಅಲ್ಲೇನಾ? ಹೌದಣ್ಣ, ಕರೆಕ್ಟ್ ಅಣ್ಣ. ಇಡ್ಲ, ಹ್ಯಾಪಿ ಈದ್ ಮುಬಾರಕ್ ಅಣ್ಣ. ಈದ್ ಮುಬಾರಕ್. ಯಾವ ಈದ್? ಇವತ್ತಣ್ಣ. ಯಾವ್ದು ಹಬ್ಬ ಅಲ್ಲ, ಇವತ್ತು ಈದ್ ಮಿಲಾದ್ ಅಂತಾರಲ್ಲ, ಈದ್ ಮುಬಾರಕ್. ಈದ್ ಮುಬಾರಕ ಏನಪ್ಪ, ಎಲ್ಲಾ ದೇವರಿಗೂ ಎಲ್ಲಾ ಧರ್ಮಕ್ಕೂ ಮುಬಾರಕ್ ಕಣ. ಯಾಕಂದ್ರೆ ನನ್ನ ಜಾತಿ ಬಗ್ಗೆ ನನ್ನ ಇದನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವರು ಎಲ್ಲ ನಮ್ ಎಲ್ಲರೂ ಒಂದೇ ಅಷ್ಟೇ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸುಖಿನೋ ಭವಂತು ಯಾರು ಗೊತ್ತಿಲ್ಲ ಅಣ್ಣ, ಅಷ್ಟೊಂದು ಧರ್ಮನೇ ಅದು, ಒಂದು ಧರ್ಮನೇ ಅಲ್ಲೇನಾ. ಧರ್ಮ ರಕ್ಷಿತ ರಕ್ಷಿತ. ಆಯ್ತು ಅಣ್ಣ, ಇನ್ನೊಂದು ಬೈಲವನಕ್ಕೆ ಬಂದಾಗ ದಯವಿಟ್ಟು
ಬನ್ನಿ ಯಾವಾಗ ಅಣ್ಣ ಬೈಲು ದೇವ್ರ ಕರ್ಕೊಂಡ್ ಬರ್ತಾರ ಬಿಡ. ನೀನ್ ಅಣ್ಣ, ಬೋಗಿ ಹತ್ರ ಬೆಳಗಾಂ ಹೋಗ್ಬಿಟ್ಟು ಡಿಸ್ಟಿಕ್ಗೆ ಹೋಗಿ ಮಾತಾಡ್ತೀಯಲ್ಲೋ, ಇಂಜಿನ್ ಹತ್ರ ಮಾತಾಡ್ಕೋ. ಓಕೆ, ಇಂಜಿನ್ ಹತ್ರನೇ ಮಾತಾಡ್ತಿರೋದಣ್ಣ, ಇಡ ಡ್ರೈವರ್ ಹತ್ರ ಹದಿನೈದು ಮಾತಾಡ್ತಾ ಇದ್ದೀನಿ. ನಿಮಿಷ ಅಷ್ಟೇ, 15 ನಿಮಿಷ 8 ಸೆಕೆಂಡ್ ನಾನು ಆಯ್ತು. ಇಡ್ತಾ ಡ್ರೈವರ್ ಇದ್ದೀನಿ, ಹತ್ರ ಇಡ್ತಾ ಮಾತಾಡ್ತಾ ಇದ್ದೀನಿ, ಇದ್ದೀನಿ. ನೀನೇ ಇಡೋ, ಇಲ್ಲಾಂದ್ರೆ ನೋಡ ಮರ್ಯಾದೆ ಇರಲ್ಲ ನಿನಗೆ. ಮತ್ತೆ ನೀನೇ ಇಡು ಫೋನು, ಇಡು ಫೋನು. 15 ನಿಮಿಷ ಏನೋ. ಆಯ್ತಣ್ಣ, ಸಾರಿ ಅಣ್ಣ, ಹ್ಞೂ, ಥ್ಯಾಂಕ್ ಯು ವೆರಿ ಮಚ್.